ಸೊ ಯೂಶಲಿ ಮದ ಬಂದಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಆನೆಗೆ ಅಂತಂದರೆ ಅಲ್ಲಿ ಒಂದು ಸಕ್ರಿಷನ್ ಆಗುತ್ತೆ. ಸೊ ಅದರಿಂದ ಆ ಒಂದು ಲಿಕ್ವಿಡ್ ಅಲ್ವಾ ಸರ್, ಅದು ಆ ಗ್ಲ್ಯಾಂಡಿಂದ ಬರುತ್ತೆ. ಸೊ ಆ ಗ್ಲ್ಯಾಂಡಿಂದ ಲಿಕ್ವಿಡ್ ಬರುತ್ತೆ. ಸೊ ಅದನ್ನು ನಾನೀಗ ಆ್ಯಕ್ಚುಲಿ ಟಚ್ ಮಾಡಿದೆ ಇಲ್ಲಿ ಈ ಪೋರ್ಷನಲ್ಲಿ ಬರ್ತಾ ಇರೋವಂಥದ್ದು. ಸೊ ಇದನ್ನು ಸ್ಮೆಲ್ ಮಾಡಿದ್ರೆ ಗೊತ್ತಾಗುತ್ತೆ ಇದು ತುಂಬ ದೂರದ ತನಕ ಬರುತ್ತೆ ಅಂತ ಕೇಳ್ಪಟ್ಟಿದ್ದೀನಿ ಸರ್. ಯಾಕಂದರೆ ಒಂದು ಮದದ ಆನೆ ಇದೆ ಅಂತಂದರೆ ಆನೆಯ ಈ ಒಂದು ಸ್ಮೆಲ್ ಕಂಡಿಡ್ದಿರೋರ್ಗೆ ಎಲ್ರಿಗೂ ಗೊತ್ತಾಗುತ್ತೆ ಅಂತ. ಸೊ ಆಲ್ಮೋಸ್ಟ್ 4-5 ಕಿಲೋಮೀಟ್ರ್ ತನಕ ಈ ಸ್ಮೆಲ್ ಗೊತ್ತಾಗುತ್ತಂತೆ. ಇದರಿಂದ ಗೊತ್ತಾಗುತ್ತೆ ಆ ಒಂದು ಏರಿಯಾದಲ್ಲಿ ಆನೆಗೆ ಮದ ಬಂದಿದೆಯಾ ಇಲ್ವಾ, ಅಥವಾ ಮದ ಬಂದಿರೋ ಆನೆ ಇದೆಯಾ ಅಂತ. ಸದ್ಯಕ್ಕೆ ನಮ್ಮ ಅರ್ಜುನನಿಗೆ ಮದ ಬಂದಿರೋದ್ರಿಂದ ಆ ಒಂದು ಸ್ಮೆಲ್ ಈಗ ನಮಗೆ ಗೊತ್ತಾಗ್ತಾ ಇದೆ. ಓಕೆ, ಇನ್ನು ಮುಂದೆ ಯಾವುದಾದ್ರು ಮದ ಬಂದಿರೋ ಆನೆಗನ್ನು ನಾವು ಸ್ಮೆಲ್ ಮಾಡಿದ್ರೆ ಗೊತ್ತಾಗುತ್ತೆ ಈ ಆನೆಗೆ ಮದ ಬಂದಿದೆ ಅಥವಾ ಇಲ್ಲ ಅಂತ. ಸೊ ಮದ ಬಂದಿರುವ ಕಾರಣ ಅರ್ಜುನನ ರಾತ್ರಿ ಹೊತ್ತು ಏನು ಕಾಡಿಗೆ ಬಿಡ್ತಾ ಇಲ್ಲ ಸದ್ಯಕ್ಕೆ, ಯಾಕಂದರೆ ಬೇರೆ ಥರ ಇಂಜುರೀಸ್ ಆಗಬಾರ್ದು ಅರ್ಜುನನಿಗೆ ಅಂತ. ಯೂಶಲಿ ಆನೆಗಳಿಗೆ ಮದ ಬಂದಿದ್ದಾಗ ಅದು ಬೇರೆ ಆನೆಗಳ ಜೊತೆ ಕ್ಲ್ಯಾಶಸ್ ಮಾಡುವಂಥದ್ದಾಗಿರ್ಬೋದು, ಅಥವಾ ಇನ್ನೊಂದು ಆನೆಗೆ ಯಾವುದಾದ್ರು ಮದ ಬಂದಿದ್ದರೆ ಅದು ಇದಕ್ಕೆ ಏಟ್ ಮಾಡೋವಂಥದ್ದಾಗಿರ್ಬೋದು. ಇದು ಆಗಬಾರ್ದು ಅನ್ನುವಂಥ ಉದ್ದೇಶದಿಂದ ಇದನ್ನು ಇಲ್ಲೇ ಕಟ್ ಹಾಕಿರ್ತಾರೆ. ಕಟ್ ಹಾಕಿ ಬೆಳಗ್ಗೆ ಇದಕ್ಕೆ ಇಲ್ಲಿಂದನೇ ಸ್ನಾನ ಮಾಡಿಸಿ ಚೆನ್ನಾಗಿ. ಅದಕ್ಕೆ ಮದ ಬಂದಿರುವಂಥ ಸಮಯದಲ್ಲಿ ಯೂಶಲಿ ಬಾಡಿ ಟೆಂಪ್ರೇಚರ್ ತುಂಬ ಜಾಸ್ತಿ ಆಗಿರುತ್ತೆ. ಸೊ ಅದನ್ನು ನಾವು ಕೇಳಿರುವಂಥದ್ದು. ಸೊ ಆ ಟೆಂಪ್ರೇಚರ್ನ ಡೌನ್ ಮಾಡೋದಕ್ಕೋಸ್ಕರ ಅದಕ್ಕೆ ಇವಾಗ ಊಟವನ್ನು ಸಿದ್ಧತೆ ಮಾಡ್ತಾ ಇದ್ದಾರೆ. ಸೊ ಏನು ಕುಸುಬ್ಲಕ್ಕಿ ಅನ್ನ ಏನಿದೆ ಅದು ಬಾಡಿಯ ಟೆಂಪ್ರೇಚರ್ನ ಕಮ್ಮಿ ಮಾಡುತ್ತೆ, ಅಂದರೆ ಸ್ವಲ್ಪ ಬಾಡಿಯ ಟೆಂಪ್ರೇಚರ್ ಕಮ್ಮಿ ಆಗುತ್ತೆ, ಕೂಲಿಂಗ್ ಏನು ಅದರಲ್ಲಿ ಅಂಶ ಇರೋದ್ರಿಂದ ಅದನ್ನು ಇವಾಗ ಅದಕ್ಕೆ ಊಟವನ್ನು ಸಿದ್ಧತೆ ಮಾಡ್ತಾ ಇದ್ದಾರೆ. ಸೊ ಊಟ ಸಿದ್ಧತೆ ಆದಮೇಲೆ ಆ್ಯಸ್ ಯೂಶ್ವಲ್ ನಮಗೆ ಹೆಂಗೆ ವಾಕಿಂಗ್ ನಮ್ಮ ಒಂದು ದೇಹವನ್ನು ಫಿಟ್ಟಾಗಿಡ್ಸುತ್ತೆ ಅಂತ, ಅದೇ ಥರ ಅರ್ಜುನ್ಗೂ ಕೂಡ ಆಲ್ಮೋಸ್ಟು ಬಹಳಷ್ಟು ಕಿಲೋಮೀಟರ್ ವಾಕಿಂಗನ್ನು ಮಾಡಿಸಿ ತದನಂತರ ಕಾಡಿಗೆ ಬಿಡುವಂಥದ್ದನ್ನು ನಾವು ನೋಡ್ಬೋದು. ಸೊ ಈಗ ಸದ್ಯಕ್ಕೆ ಅರ್ಜುನ ಫುಲ್ಲು ಸ್ನಾನ ಮಾಡಿಕೊಂಡು ಊಟ ಮಾಡೋದಕ್ಕೆ ರೆಡಿಯಾಗಿ ಕಾಯ್ತಾ ಇದ್ದಾನೆ. ಸೊ ಇದು ಯೂಶಲಿ ಅರ್ಜುನ ತಂಗುವಂಥ ಜಾಗ. ಸೊ ನೀವು ನೋಡ್ತಾ ಇದ್ದೀರಾ, ಸೊ ಬಳ್ಳೆ ಎಲಿಫೆಂಟ್ ಕ್ಯಾಂಪ್ನಲ್ಲಿ ಇರುವಂಥ ಈ ಜಾಗದಲ್ಲಿ ಅರ್ಜುನ ಇಸ್ ಆಲ್ ಸೆಟ್ ಟು ಹ್ಯಾವ್ ಇಸ್ ಬ್ರೇಕ್ಫಾಸ್ಟ್. ಅದೇನೋ ನಿಜ. ಆ್ಯಕ್ಚುಲಿ ನಾವು ಮಾತಾಡ್ತಾ ಇದ್ವಿ ಏನಂತಂದರೆ ಆಲ್ಮೋಸ್ಟು ಈಗ ಕರ್ನಾಟಕ ಬಿಟ್ಟು ಬೇರೆ ಎಲ್ಲಿಂದನಾದರೂ ಬರಬೇಕು ಅಂದರೆ ಇಂಥ ಒಂದು ಸ್ಟ್ರಾಂಗ್ ಆನೆನ ನೋಡಬೇಕು ಅಥವಾ ಈ ಥರ ಚೆನ್ನಾಗಿ ಪರ್ಫಾರ್ಮ್ ಮಾಡೋ ಆನೆಗಳು ನೋಡಬೇಕು ಅಂದರೆ ಬೇರೆ ಸ್ಟೇಟ್ ಅವ್ರು ಬರಬೇಕಂದ್ರೆ ಅದು ನಮ್ಮ ಕರ್ನಾಟಕಕ್ಕೆ ಬರಬೇಕು ಅನಿಸುತ್ತೆ ಅರ್ಜುನ ಮತ್ತು ಅಭಿಮನ್ಯುನ ನೋಡೋಕ್ಕೆ. ಯಾಕಂದ್ರೆ ನಾವು ಎಲ್ಲಿ ಕೇಳ್ದಂಗೂ ಬೇರೆ ಸ್ಟೇಟಲ್ಲೂ ಈ ಥರದ್ದು ಆನೆಗಳು ಇರಲಿಕ್ಕಿಲ್ಲ. ಅಲ್ಲಿಗೂ ಕೂಡ ಇವ್ರನ್ನ ಕೇಳ್ತಾರಂತಲ್ಲ ಇದು ಮಾಡಲಿಕ್ಕೆ ಟ್ರೈನ್ ಮಾಡೋದಕ್ಕೆ, ಆ ಥರ ಏನಾರು ಹೋಗಿದ್ದೀರಾ ಸರ್? ಮಹಾರಾಷ್ಟ್ರ, ಮಧ್ಯಪ್ರದೇಶ, ಹಾಂ ಹಾಂ ಈ ಥರ ತುಂಬ ಹೋಗಿದೆ. ಅದು ಕೇರಳಕ್ಕೂ ಹೋಗಿದೆ, ತುಂಬ ಕೆಲಸ ಮಾಡಿದೆ ಮೇಡಮ್. ಅದು ಬೆಳಕಿಗೆ ಬಂದಿಲ್ಲ ಅಷ್ಟೇ.
ಮಹಾರಾಷ್ಟ್ರ, ಮಧ್ಯಪ್ರದೇಶ, ಕೇರಳ ಅಂದ್ರೆ ಅಲ್ಲಿ ಹೋಗಿ ಏನಂದ್ರೆ ಆನೆಗಳಿಗೆ ಟ್ರೈನ್ ಮಾಡುತ್ತಾ ಇದು ಚಟಿಯಪ್ಪ ಸರ್ ಕೂಡ ಅದೇ ಹೇಳ್ತಾ ಇದ್ರು. ಒಂದ್ಸಲ ಏನೋ ಹೋದಾಗ ತುಂಬಾ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಆಗಿತ್ತು ನಮಗೆ ಅಂತ ಹೇಳಿ. ಹೌದೌದು, ಅವ್ರು ಯಾವಾಗ್ಲೂ ಹೇಳ್ತಾರೆ ಅರ್ಜುನ ಅಭಿಮನ್ಯು ಅಂದ್ರೆ ಎರಡು ಅವ್ರಿಗೆ ತುಂಬಾ ಇಷ್ಟ ಸರ್. ಯಾರ ಕೇಳಿ, ನಾನು ಹೇಳಿದ್ನಲ್ಲ ಒಂದು ಮಾವುತನಿಂದ ಹಿಡಿದು ನಾರ್ಮಲ್ ಒಬ್ಬ ಮನುಷ್ಯನ್ ಕೇಳಿದ್ರು, ಅವರೆಲ್ಲರೂ ಕೇಳಿ ಇಷ್ಟಪಡೋದೇ ಅರ್ಜುನ ಮತ್ತು ಅಭಿಮನ್ಯು ಇಬ್ಬರನ್ನ. ಅಂದರೆ ಅವು ಆನೆಗಳು ಪರ್ಫೆಕ್ಟ್ ಆನೆಗಳು ಅಂತ. ಇವಾಗ ಇಲ್ಲಿ ನೋಡ್ಕೋತಾ ಇರೋದು ಯಾರು ಸರ್? ಅಂದರೆ ಡಾಕ್ಟರ್ ಇಲ್ಲಿ ಬರೋದು ರಮೇಶ್ ಸರ್. ಓಕೆ. ಈಗ ಇದು ಮದರ್ ಟೈಮಲ್ಲಿ ಏನು ಟ್ರೀಟ್ಮೆಂಟ್ ಏನು ಇರಲ್ಲ, ಬರೀ ಫುಡ್ ಕಂಟ್ರೋಲ್ ಅಷ್ಟೇ? ಫುಡ್ ಕಂಟ್ರೋಲ್ ಇಲ್ಲ, ಅದು ನಾವು ಕೊಡೋದು ನೀಟ್ ಅಲ್ಲಿ ಇರ್ತದಲ್ಲ ಕೂಲ್ ಆಗಲಿ ಅಂತ. ಓಕೆ. ನಾವು ದಸರಾದಲ್ಲಿ ನಾರ್ಮಲ್ ಆಗಿರ್ಬೇಕಾದ್ರೆ ಯಾವ ಥರ ನೋಡ್ಕೊತೀವೋ ಅದೇ ಥರ ಇವಾಗ ನೋಡ್ಕೊಂಡು ನೋಡಿ. ಮದದಾನಿಗೆ ಒಂದು ಸಿಂಗಲ್ ಚೈನ್ ಹಾಕಿ ನಿಲ್ಲಿಸಿದೀವಿ ಅಷ್ಟೇ, ಬೇಡಿನಿಲ್ಲ ಏನೂ ಇಲ್ಲ. ಅದೇ ಕೇರಳದಲ್ಲಿ ನೋಡಿ, ಹಿಂದೆ ಮುಂದೆ ಸುತ್ತಪ್ಪು ಎಲ್ಲ ಕಟ್ಟಕ್ಕೆ ನಿಲ್ಲಿಸಿರ್ತಾರೆ ಬೇರೆ ಕಡೆ. ಕರ್ನಾಟಕದಲ್ಲಿ ಮೇಡಮ್ ಆನೆ ಸಾಕೋದು ನಂಬರ್ ಒನ್. ಓಕೆ. ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ತುಂಬ ಚೆನ್ನಾದ ಆನೆಗಳ ಸಾಕೋದು ನಮ್ಮ ಕರ್ನಾಟಕ ಅರಣ್ಯ ಇಲಾಖೆ. ಅಂದರೆ ಇಲ್ಲಿ ಸರ್, ಇಲ್ಲಿ ತುಂಬ ಆ್ಯಕ್ಟ್ಗಳು ಕೂಡ ಇದೆ ಅಲ್ವಾ? ಅಂದರೆ ಯಾವುದೇ ಥರ ಈಗ ಸಫಾರಿ ಇದು ಮಾಡಿದ್ರು, ಕೆಡ್ಡ ಆಪ್ರೇಷನ್ ತೆಗೆದ್ರು, ಆನೆಗಳಿಗೆ ಯಾವುದೇ ಥರ ಪ್ರಾಬ್ಲಮ್ ಆಗಬಾರ್ದು ಅನ್ನೋ ಥರ ನೋಡ್ಕೊಳ್ಳೋದು. ನಮ್ಮಲ್ಲಿರೋ ಅಧಿಕಾರಿಗಳು ಹಾಗೆ ಇದ್ದಾರೆ ಮೇಡಮ್, ಒಳ್ಳೆ ಅಧಿಕಾರಿಗಳು, ಎಲ್ಲದಕ್ಕೂ ಸಪೋರ್ಟಿವ್ ಆಗಿರ್ತಾರೆ. ಇವತ್ತು ಅರ್ಜುನ ಮದ ಬಂದರು, ಅಭಿಮನ್ಯು ಮದ ಬಂದರು, ಯಾವುದೇ ಕಾರ್ಯಾಚರಣೆ ತಗೊಂಡೋಗ್ತೀವಿ. ಇಲ್ಲ ಆ ಟೈಮ್ನಲ್ಲೇ, ಆ ಟೈಮಿಗೆ ಕಾರ್ಯಾಚರಣೆ ಮಾಡ್ತೀವಿ ನಾವು. ನೀವು ಬೇಕಾದ್ರೆ ಎಲ್ಲಿ ಬೇಕಾದ್ರೆ ನೋಡಿ, ಮದದಲ್ಲಿ ಯಾವ ಆನೆಯೂ ಕೂಡ ಕಾರ್ಯಾಚರಣೆ ಮಾಡಲ್ಲ. ಬೇಕಾದ್ರೆ ಕೇಳಿ ನೋಡಿ, ನೀವು ಬೇರೆ ಕಡೆ ಔಟ್ ಆಫ್ ಸ್ಟೇಟಲ್ಲಿ ನೋಡಿ, ಮರದಲ್ಲಿ ಅವ್ರು ಕಟ್ಟಾಕಿರ್ತಾರೆ ಹೊರತು ಆನೆಗಳನ್ನ ಯಾವ ಕಡೆ ತಗೊಂಡೋಗುತ್ತೆ. ಕರ್ನಾಟಕದಲ್ಲಿ ಮದ ಇದ್ದರೂ ಕೂಡ ಕಾರ್ಯಾಚರಣೆ ಮಾಡ್ತಾರೆ, ಅದು ಅರಣ್ಯ ನಮ್ಮ ಕರ್ನಾಟಕದ ಅರಣ್ಯ ಇಲಾಖೆ ಒಂದು ಸಂಪತ್ತು ಅಂತ ಹೇಳ್ಬೋದು. ಅಂದರೆ ಅಷ್ಟು ಕಾನ್ಫಿಡೆಂಟ್ ಇದೆ ಅನ್ಸುತ್ತೆ ಅಲ್ವಾ ಸರ್? ಅಷ್ಟು ನಂಬಿಕೆ ಇದೆ, ಯಾಕಂದರೆ ಇವು ಭಾಗವಹಿಸಿರೋದ್ರಲ್ಲಿ ಬಹುಶಃ ನನಗೆ ಗೊತ್ತಿರೋಂಗೆ ಯಾವುದು ಅನ್ಸಕ್ಸಸ್ಫುಲ್ ಅಂತಲೇ ಹೇಳೋಕ್ಕಲ್ಲ, ಎಲ್ಲ ಸಕ್ಸಸ್ಫುಲ್ ಮಾಡ್ಕೊಂಡು ಬಂದಿರೋದೆ. ಹಂಗಾಗಿ ಅದೊಂದು ಅರಣ್ಯ ಇಲಾಖೆಗೂ ಒಂದು ಕಾನ್ಫಿಡೆಂಟು. ಓಕೆ. ಫಾರ್ ಎಕ್ಸಾಂಪಲ್ ಇಷ್ಟೇ ಮೇಡಮ್, ಮೈಸೂರು ದಸರಾದಲ್ಲಿ ಫುಲ್ಲು ಮದದಲ್ಲಿ ಜನರು, ಲಕ್ಷಾಂತರ ಜನರಿದ್ದಾರೆ, ನಿಶಾನಿ ಆನೆಗೆ ಹೋಗ್ತಿದ್ದಾನೆ, ಹಿಂದ್ಗಡೆ ಗಂಡಾನೆಗಳು ಬರ್ತಿದೆ, ಅದು ಆ್ಯಕ್ಚುಲಿ ಗಂಡಾನೆ ಅಂದರೆ ಆಗಲ್ಲ ಅದಕ್ಕೆ. ಈ ವರ್ಷದಲ್ಲಿ ಗಂಡನ ಜೊತೆಲು ಹೋಗಿದ್ದಾನೆ, ನೀವಲ್ಲೇ ಅರ್ಥ ಮಾಡ್ಕೋಬೇಕು. ಹೌದೌದು. ಸಾಮಾನ್ಯವಾಗಿ ಕುಮ್ಕಿ ಆನೆಗಳು ಹಿಡ್ಸೋದೆ ಮಧ್ಯ ಇರೋ ಆನೆ ಕಂಟ್ರೋಲಲ್ಲಿ ಸಿಕ್ಕಲಿ ಅಂತ, ಬಟ್ ಇವನೊಬ್ಬನೇ ರಾಯಲ್ ಎಂಟ್ರಿ ಹಾಗೆ ಏನು ಯಾವ ಪಕ್ಕದಲ್ಲಿ ಹೆಣ್ಣಾನೆ ಇಲ್ಲ ಅಂತಂದರು ಆ್ಯಂಡ್ ಮದದಲ್ಲಿರುವಂಥ ಸಂದರ್ಭದಲ್ಲಿ. ಈ ಹ್ಯಾವ್ ಆಲ್ ದ ಕೆಪಬಿಲಿಟಿ ಒಂಥರ, ಯಾವುದೇ ಒಂದು ಸಿಚುವೇಶನ್ ಬಂದರೂ ಅದಕ್ಕೆ ತಕ್ಕಂಗೆ ಸೂಟೇಬಲ್ ಆಗೋ ಥರ ಕೆಪಬಿಲಿಟಿ ಅಂತ ಹೇಳ್ಬೋದಲ್ವ ಸರ್? ಅಂದರೆ ಆಲ್ಮೋಸ್ಟ್ ನನಗನ್ಸೋದು ಒಂದು ನೀರು ಥರ, ಜಗ್ಗಿಗೆ ಹಾಕಿದ್ರೆ ಜಗ್ ಶೇಪು, ಬಿಂದಿಗೆಗೆ ಹಾಕಿದ್ರೆ ಬಿಂದಿಗೆ ಶೇಪು, ಹಂಗೆ ಹೆಂಗೆ ಬೇಕು ಹಂಗೆ ಪಳಗಿಸ್ಕೊಂಬಿಡ್ಬೋದು. ಬಟ್ ಇವಾಗ ನೆಕ್ಸ್ಟು ಇದು ಈಗ ಕಾಡಿಗೆ ಹೋದ್ಮೇಲೆ ಮತ್ತೆ ವಾಪಸ್ ಬರೋದು ಎಷ್ಟೊತ್ತಿಗೆ ಸರ್? 4 ಗಂಟೆ ಕರ್ಕೊಂಬರ್ತೀರ? ಕರ್ಕೊಂಬಂದ್ಮೇಲೆ ಮತ್ತೆ ಸ್ನಾನ ಸೊಪ್ಪಿದೆ, ನಮ್ದು ಗಾಡಿ ಪಿಕಪ್ ಇದೆ, ತಂದೆ ತಗೊಟ್ರ ಪಿಕಪ್ ಇದೆ, ಅದನ್ನು ಸೊಪ್ಪತ್ತೆ ತಮ್ಮ ಮತ್ತೆ ಹುಡುಗರು ಹೋಗ್ತಾರೆ, ನಾನು ಮೇಲೆ ಕುತ್ಕೊಂಡು ಒಂದು 7-8 ಕಿಲೋಮೀಟರ್ ರೌಂಡ್ಸ್ ಮಾಡ್ತೀನಿ. ಅಂದ್ರೆ ಅದಕ್ಕೆ ಎಕ್ಸಸೈಸ್ ಆಗ್ಬೇಕು, ಇದ್ರೂ ಆಗೋದಿಲ್ಲ ಅದು, ಎಕ್ಸಸೈಸ್ ಮಾಡಬೇಕು. ಅಲ್ಲ, ಒಂದು ಬೀಟ್ ಮಾಡ್ದಂಗೆ ಆಗುತ್ತೆ, ಮತ್ತೆ ಅದಕ್ಕೂ ಹೆಲ್ತ್ ಚೆನ್ನಾಗಿರುತ್ತೆ. ಹಾಗೆ ಅರ್ಜುನ್ ಇವತ್ತು ಕೂಡ ಚೆನ್ನಾಗಿರುತ್ತೆ. ಈಗ 4:30 ಕರ್ಕೊಂಬಂದ್ರೆ ಮತ್ತೆ ಫುಡ್ ಫೀಡ್ ಮಾಡಿಸ್ತೀರಾ? ಹಾಂ, ಫೀಡ್ ಮಾಡಿಸಿ ಬಿಡ್ತೀವಿ. ಇಲ್ಲೇ ಮತ್ತೆ ಕಟ್ಟಾಕ್ತೀರಾ? ಓಕೆ. ಇನ್ನು ರಾತ್ರಿ ಎಲ್ಲ ಇಲ್ಲೇ ಇರುತ್ತೆ? ಮತ್ತೆ ಸ್ನಾನ ಮಾಡಿಸ್ಬೇಕಾ ಇದರಿಂದ ಕಾಡಿಂದ ಕರ್ಕೊಂಡ್ಬಂದ್ಮೇಲೆ? ಒಂದ್ಸಲ ಸ್ನಾನ ಇದೆ ಅಂದ್ರೆ ಬ್ರಷ್ ಅಲ್ಲಿ ಮಾಡ್ಸಲ್ಲ, ಜಸ್ಟ್ ನೀರೊಳಗಡೆ ನೀರೊಳಗೆ ಕೂಲ್ ಮಾಡಿ ತಗೊಂಡು ಕಟ್ಟಕ್ಕೆ. ಅದೇ ಫುಲ್ ಮಣ್ಣು ಎಲ್ಲ ಜಾಸ್ತಿ ಎರ್ಚ್ಕೊಂಡ್ಬಿಟ್ಟಿರ್ತಾನೆ ಅಂತಾನ? ಇಲ್ಲ ಇಲ್ಲ, ಮಣ್ಣೆ ಹೆಚ್ಚಿಲ್ಲ, ನಾವು ಕೂತ ಮೇಲೆ ಮಣ್ಣೆ ಹೆಚ್ಚೋದು. ಹಾಗೆ ಅದು ಒಂದೇ ಇದ್ರೆ ಮಾತ್ರ ಆಗಿರುತ್ತೆ. ಓಕೆ. ನಡೆದಿರ್ತಾನಲ್ಲ. ಸೊ ಈಗ ಇಲ್ಲಿ ಕಾಡಲ್ಲಿದ್ರು 2 ಸಲ ದಿನಕ್ಕೆ ಸ್ನಾನ ಮಾಡೋ ಪ್ರೊಸೆಸ್ ಆಗುತ್ತೆ. ಹ್ಞೂ.
ಮೂಗಿಗೆ ತಾಗಿ ಹೋಗ್ತಾ ಇದೆ. ಅವ್ರು ಹೇಳ್ದಂಗ ಈಗ 4-5 ಕಿಲೋಮೀಟರ್ ತನಕ ಹೆಂಗ್ ಹೋಗುತ್ತೆ ಅದು ವಾಸನೆ ಅಂತ ಗೊತ್ತಾಗುತ್ತೆ. ಹೌದಾ? ಇದು ಅಂದ್ರೆ ಯಾವ ಪೀರಿಯಡ್ ಅಲ್ಲಿ ಬರೋದು? ಈಗ ಮದ ಸ್ಟಾರ್ಟ್ ಆಗಿದ್ ಪೀರಿಯಡ್ ಅಥವಾ ಸ್ಟಾರ್ಟ್ ಆದಾಗಿಂದ ಎಂಡ್ ಆಗೋ ತನಕ ಇದೇ ಸ್ಮೆಲ್ ಬರ್ತಿರುತ್ತೆ? ಸ್ಟಾರ್ಟ್ ಆದಾಗಿಂದ ಎಂಡ್ ಆಗೋ ತನಕ. ಏನು ನಮ್ಮ ಅರ್ಜುನ ಬೆಳಗಿನಿಂದ ಅವನ ದಿನಚರಿಯನ್ನು ಮುಗಿಸ್ದ, ಅಂದರೆ ಸ್ನಾನ, ಅದ ನಂತರ ಅವನ ಒಂದು ಊಟ. ಸೊ ಕುಸುಬ್ಲಕ್ಕಿಯನ್ನು ಅವನಿಗೆ ಊಟವಾಗಿ ತಿನ್ನಿಸಲಾಯಿತು. ಇದಾದ ನಂತರ ನೆಕ್ಸ್ಟು ಅವನಿಗೆ ಬೇಕಾದಂಥ ಇಷ್ಟವಾದಂಥ ಆಹಾರವನ್ನು ಹುಡುಕಿ ಅವನು ಕಾಡಿನಲ್ಲಿ ತಿಂತಾನೆ. ಸೊ ಏನು ನಾವು ದಸರಾದಲ್ಲಿ ನಮ್ಮ ಆನೆಗಳನ್ನು ಆಲ್ಮೋಸ್ಟ್ 24/7 ಅವು ನಮ್ಮ ಏನು ಅರಮನೆ ಆವರಣದಲ್ಲಿ ಮಾತ್ರ ಇದ್ವು, ಆದರೆ ಇಲ್ಲಿ ಅದರ ಜೀವನ ಶೈಲಿ ಬದಲಾಗುತ್ತೆ. ಯಾಕೆಂದರೆ ಅದು ಸ್ವಲ್ಪ ಸಮಯ ಮಾತ್ರ ಜನರ ಒಟ್ಟಿಗೆ ಇಲ್ಲಿರ್ತವೆ, ಇನ್ನು ಉಳಿದಂಥ ಸಮಯದಲ್ಲಿ ಅದು ಕಾಡಿಗೆ ಹೋಗ್ತವೆ. ಕಾಡಿನಲ್ಲಿ ಎಂದಿನಂತೆ ಅವು ವನ್ಯಜೀವಿಗಳ ಥರ ಅದರ ಒಂದು ದಿನಚರಿಯನ್ನು ನಡೆಸ್ತಾ ಇರ್ತವೆ. ಇದ್ರ ಜೊತೆಗೆ ಅದಕ್ಕೆ ಬೇಕಾದಂಥ ಆಹಾರಗಳನ್ನು ಅದೇ ಹುಡ್ಕೊಂಡು ತಿನ್ನುವಂಥದ್ದು, ಅದಕ್ಕೆ ಯಾವಾಗ ವಿಶ್ರಾಂತಿ ಬೇಕಾಗುತ್ತೆ ಅನ್ನುವಂಥದ್ದನ್ನು ನೋಡಿಕೊಂಡು ಅದು ವಿಶ್ರಾಂತಿಯನ್ನು ಪಡ್ಕೊಳ್ಳುವಂಥದ್ದು, ಇದು ಅದರ ಕಾಡಿನ ಜೀವನ ಶುರುವಾಗುತ್ತೆ. ಸೊ ಈ ಒಂದು ಕಾಡಿಗೆ ಇವಾಗ ಏನು ಅದನ್ನು ಬಿಟ್ಬಿಟ್ಟು ಬರ್ತಾರೆ, ಅದರ ಮಾವುತಾಗಿರ್ಬೋದು ಕಾವಾಡಿಗಾಗಿರ್ಬೋದು, ಹೋಗಿ ಅದನ್ನು ಒಂದು ಜಾಗದಲ್ಲಿ ಬಿಟ್ಟು ಬರುವಂಥದ್ದು. ಅದಾದ ನಂತರ ಒಂದು ಸಂಜೆ ಸರಿ ಸುಮಾರು 4-4.5 ಸಮಯದಲ್ಲಿ ಇದನ್ನು ಕರ್ಕೊಂಡು ಬರ್ತಾರೆ. ಹಾಗಾದರೆ ಈಗ ನಮ್ಮ ಅರ್ಜುನ ಹೆಜ್ಜೆ ಹಾಕ್ಕೊಂಡು ಅವನ ಇಷ್ಟವಾದಂಥ ಪ್ರೀತಿಯ ಬಳ್ಳೆಯ ಒಂದು ಕಾಡು ಜಾಗಕ್ಕೆ ಹೋಗ್ತಾ ಇದ್ದಾನೆ. ಹಾಗಾದರೆ ಸೊ ನೌ ಅರ್ಜುನ ಇಸ್ ರೆಡಿ ಟು ಸ್ಟೆಪ್ ಇನ್ಸೈಡ್ ದ ಫಾರೆಸ್ಟ್. ಹಾಗಂದರೆ ನಮ್ಮ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ದ ಮೋಸ್ಟ್ ಡಿಮ್ಯಾಂಡಿಂಗ್ ನಾವು ನೀವೆಲ್ಲರೂ ಕೇಳಿದ್ರಿ, ಅರ್ಜುನ ದಸರಾಗೆ ಬಂದು ವಾಪಸ್ ಹೋದ ನಂತರ ಅವನು ಬಳ್ಳೆಯ ಎಲಿಫೆಂಟ್ ಕ್ಯಾಂಪ್ನಲ್ಲಿ ಯಾವ ರೀತಿ ಇರ್ತಾನೆ, ಯಾವ ರೀತಿ ಅವನ ಒಂದು ಲೈಫ್ ಸ್ಟೈಲ್ ಇರುತ್ತೆ ಅನ್ನೋದು, ಇವತ್ತು ಬೆಳಗಿಂದ ಅವನ ಜೊತೆಗಿದ್ದು ಯಾವ ರೀತಿ ಅವನ ಒಂದು ಲೈಫ್ ಸ್ಟೈಲ್ ಇದೆ ಅನ್ನೋದನ್ನು ನಿಮಗೆ ಈ ಮೂಲಕ ತಿಳಿಸೋ ಪ್ರಯತ್ನ ಮಾಡಿದ್ವಿ. ಬಹುಶಃ ಇದು ಬಹಳ ಕಷ್ಟವಾದಂಥ ಒಂದು ಪ್ರಯತ್ನ, ಆದರೂ ಕೂಡ ನಾವು ಈ ಒಂದು ರಿಸ್ಕನ್ನು ತೊಗೊಂಡಿದ್ದೀವಿ. ನಾವು ನಮ್ಮ ಕ್ಯಾಮ್ರಾಮನ್, ನಮ್ಮ ಎಲ್ಲ ಇಡೀ ಟೀಮ್ ನಿಮಗೋಸ್ಕರ ಇದನ್ನು ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಸೊ ಹೋಪ್ಫುಲಿ ನಮ್ಮ ಇವತ್ತಿನ ಒಂದು ಎಪಿಸೋಡ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನಿಸುತ್ತೆ. ಸೊ ಅರ್ಜುನ ಅಂದ್ ಲೈಫ್ ಸ್ಟೈಲ್ ಸೊ ಯಾವ ರೀತಿ ಇತ್ತು ಅನ್ನೋದನ್ನು ನೀವೆಲ್ಲರೂ ನೋಡಿ ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೋತೀನಿ. ಸೊ ಹಾಗಾದರೆ ಅರ್ಜುನನ ಎಲ್ಲ ಫ್ಯಾನ್ಸ್ಗೋಸ್ಕರ ಈ ಒಂದು ಸ್ಪೆಷಲ್ ವಿಡಿಯೋ ಡೆಡಿಕೇಟ್ ಮಾಡ್ತಾ ನಮ್ಮ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದೆ, ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ MC ವಿಜಯ್ ಕೌಸಲೆ ಯೂಟ್ಯೂಬ್ ಚಾನಲ್. ಆ್ಯಂಡ್ ದಿಸ್ ಇಸ್ MC ವಿಜಯ್ ಕೌಸಲೆ ಸೈನಿಂಗ್ ಆಫ್. ಬಾಯ್.